ಒಂದು ಅಂಕದ ಪ್ರಶ್ನೆಗಳು. ಅದರಲ್ಲಿ ಒಂದನೇದು, ಒಂದು ಘಟನೆ ಇಯ ಸಂಭವನೀಯತೆ 0.05 ಆದರೆ ಅದರ ಪೂರಕ ಘಟನೆ ಇ ಬಾರ್ನ ಸಂಭವನೀಯತೆ. ಆಯ್ಕೆ ಎ 0.05, ಆಯ್ಕೆ ಬಿ 0.95, ಆಯ್ಕೆ ಸಿ 1/0.05, ಆಯ್ಕೆ ಡಿ 1/0.95. ಈ ಪ್ರಶ್ನೆಯನ್ನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪ್ರಕಟಿಸಿರುವ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಾವು ನೋಡಬಹುದು. ಪ್ರಶ್ನೆ ಸಂಖ್ಯೆ 8, ಇದರ ಉತ್ತರವನ್ನು ನಾವು ಈ ರೀತಿ ಲೆಕ್ಕ ಹಾಕ್ಬೋದು. ಪಿ ಆಫ್ ಇ ಸಮಸ್ಯೆಯಲ್ಲಿ ಕೊಟ್ಟಿರ ಪ್ರಕಾರ ಈ ಘಟನೆಯ ಸಂಭವನೀಯತೆ 0.05, ಪಿ ಆಫ್ ಇ ಬಾರ್ ಅಂದರೆ ಈ ಘಟನೆಯ ಪೂರಕ ಘಟನೆಯ ಸಂಭವನೀಯತೆ ಎಷ್ಟು ಅದನ್ನು ನಾವು ಲೆಕ್ಕ ಹಾಕಬೇಕು. ನಮಗೆ ಗೊತ್ತಿರೋ ಹಾಗೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಕ್ವಲ್ ಟು 1. ದೇರ್ಫೋರ್ 0.05 ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1. 0.5 ಬಲಭಾಗಕ್ಕೆ ನಾವು ಸ್ಥಾನಪಲ್ಲಟಗೊಳಿಸಿದರೆ ಪಿ ಆಫ್ ಇ ಬಾರ್ ಈಕ್ವಲ್ ಟು 1-0.05 ಆಗುತ್ತೆ. ಇವಾಗ 1ರಿಂದ 0.05 ನಾವು ಕಳಿಬೇಕು. 0.05ರಲ್ಲಿ ದಶಮಾಂಶ ಚುಕ್ಕಿಯ ನಂತರ 2 ಅಂಕಿಗಳಿರೋದ್ರಿಂದ ಒಂದನ್ನು ಬರ್ಕೊಂಡು ಅದ್ರ ಪಕ್ಕ ಪಾಯಿಂಟ್ ಹಾಕಿ 2 0 ಹಾಕ್ಕೊಂಡು ಅದರ ತಳಭಾಗದಲ್ಲಿ 0.05 ಬರೆದು ನಾವು ವ್ಯವಕಲನ ಮಾಡಿದರೆ ನಮಗೆ ಉತ್ತರ 0.95 ಬರುತ್ತೆ. ಪಿ ಆಫ್ ಇ ಬಾರ್ ಈಕ್ವಲ್ ಟು 0.95. ಹಾಗಾಗಿ ಆಯ್ಕೆ ಬಿ ಸರಿಯಾದಂತಹ ಉತ್ತರ. ಎರಡನೇ ಪ್ರಶ್ನೆ, 1ರಿಂದ 6ರವರೆಗಿನ ಸಂಖ್ಯೆಗಳನ್ನು ಹೊಂದಿರುವ ಒಂದು ಘನಾಕೃತಿಯ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಬೆಸ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆಯು ಆಯ್ಕೆ ಎ 3/6, ಆಯ್ಕೆ ಬಿ 1/6, ಆಯ್ಕೆ ಸಿ 2/6, ಆಯ್ಕೆ ಡಿ 4/6. ಈ ಪ್ರಶ್ನೆಯನ್ನು 21/6/2019 ದಿನಾಂಕದಂದು ನಡೆದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಇದರ ಉತ್ತರ ಹೇಗೆ, 1ರಿಂದ 6ರವರೆಗಿನ ಸಂಖ್ಯೆಗಳನ್ನು ಹೊಂದಿರುವ ದಾಳವನ್ನು ಉರುಳಿಸಿದಾಗ ಸಿಗುವಂತಹ ಒಟ್ಟು ಫಲಿತಗಳು 1ರಿಂದ 6ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳು ಫಲಿತಗಣವನ್ನು ಬರೆದರೆ ಎಸ್ ಈಕ್ವಲ್ ಟು 1, 2, 3, 4, 5, 6. ದೇರ್ಫೋರ್ ಎನ್ ಆಫ್ ಎಸ್ ಈಕ್ವಲ್ ಟು 6. ಸಮಸ್ಯೆಯಲ್ಲಿರೋ ಪ್ರಕಾರ ಬೆಸ ಸಂಖ್ಯೆ ಮೇಲೆ ಬರುವ ಘಟನೆಯ ಸಂಭವನೀಯತೆಯನ್ನು ನಾವು ಕಂಡುಹಿಡಿಬೇಕಾಗಿದೆ. ಆದ್ದರಿಂದ ಬೆಸ ಸಂಖ್ಯೆಗಳನ್ನು ಇಲ್ಲಿ ಪಟ್ಟಿ ಮಾಡೋಣ, 1, 3, 5. ದೇರ್ಫೋರ್ ಎನ್ ಆಫ್ ಇ ಈಕ್ವಲ್ ಟು 3. ಪಿ ಆಫ್ ಇ ಈ ಘಟನೆಯ ಸಂಭವನೀಯತೆ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂದರೆ 3/6 ಆಗುತ್ತೆ. ಹಾಗಾಗಿ ಆಯ್ಕೆ ಎ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಇ ಮತ್ತು ಇ ಅಲ್ಲದ ಘಟನೆಗಳ ಸಂಭವನೀಯತೆಗಳ ಮೊತ್ತ ಆಯ್ಕೆ ಎ 0.2, ಆಯ್ಕೆ ಬಿ 1.5, ಆಯ್ಕೆ ಸಿ 1, ಆಯ್ಕೆ ಡಿ 0.75. ಇ ಮತ್ತು ಇ ಅಲ್ಲದ ಘಟನೆಗಳು ಪರಸ್ಪರ ಪೂರಕ ಘಟನೆಗಳು. ಇ ಅಲ್ಲದ ಘಟನೆಯನ್ನು ನಾವು ಇ ಬಾರ್ನಿಂದ ಸೂಚಿಸ್ತೀವಿ. ಹಾಗಾಗಿ ಪೂರಕ ಘಟನೆಗಳ ಸಂಭವನೀಯತೆಗಳ ಮೊತ್ತ 1, ಅಂದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1. ಆದ್ದರಿಂದ ಆಯ್ಕೆ ಸಿ ಸರಿಯಾದಂತಹ ಉತ್ತರ ಆಗಿರುತ್ತೆ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, ಅಸಂಭವ ಘಟನೆಯ ಸಂಭವನೀಯತೆ ಆಯ್ಕೆ ಎ 0, ಆಯ್ಕೆ ಬಿ 1, ಆಯ್ಕೆ ಸಿ 0.75, ಆಯ್ಕೆ ಡಿ 0.5. ಅಸಂಭವ ಘಟನೆಯ ಸಂಭವನೀಯತೆ 0, ಆದ್ದರಿಂದ ಈ ಪ್ರಶ್ನೆಗೆ ಆಯ್ಕೆ ಎ ಸರಿಯಾದಂತಹ ಉತ್ತರ.